ನೋಡ್ಕೊಳ್ಳೋಣ ಸೆಕೆಂಡ್ ಟರ್ಮ್ ನಾಳೆ ಯಾರು ಇರ್ತಾರೆ ಅನ್ನೋದು ಗೊತ್ತಿಲ್ಲ ಸೆಕೆಂಡ್ ಟರ್ಮ್ ಪ್ರಶ್ನೆ ಅಲ್ಲ ನನ್ನ ಹೋರಾಟ ಅವರು ನನಗೆ ಮಂತ್ರಿ ಮಾಡಿಲ್ಲ ಅನ್ನೋದಲ್ಲ ನನ್ನ ಹೋರಾಟ ಸಣ್ಣ ಸಣ್ಣ ಸಮುದಾಯಗಳಿದೆ ನನ್ನ ಹತ್ರ ಬರ್ತವೆ ಪಾಪ ಅವಕ್ಕೆ ಅವಕಾಶಗಳು ಕೊಡಿಸ್ತಕ್ಕಂಥ ಹೋರಾಟ ಅದು ಜಾರಿ ಆಗುತ್ತೆ ಅದು ಎಲ್ಲಿ ತನಕ ಅವಕಾಶ ಕೊಡಲ್ಲ ಅಲ್ಲಿ ಅವ್ರ ತನಕ ಹೋರಾಟ ಇದ್ದೇ ಇರುತ್ತೆ ಶರಣಾರ್ಥಿ ನಾನು ಬಸವರಾಜು ಬಿಜೆಪಿಯಲ್ಲಿ ಬಿ ಎಲ್ ಸಂತೋಷ್ ಅವರಿದ್ದಾರೆ ರಾಜ್ಯ ಬಿ ಜೆ ಪಿ ರಾಷ್ಟ್ರೀಯ ಘಟಕದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಬಿ ಜೆ ಪಿಯನ್ನು ಹಾಳು ಮಾಡಿದ್ದು ಅವ್ರೇ ಅನ್ನೋದನ್ನು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಿ ಜೆ ಪಿಗೆ ಹೀನಾಯವಾಗಿ ಸಿಗಲಿಕ್ಕೆ ಅರವತ್ತಾರು ಸ್ಥಾನ ಗೆಲ್ಲಲಿಕ್ಕೆ ಬಹುಮುಖ್ಯ ಕಾರಣ ಬಿ ಎಲ್ ಸಂತೋಷ್ ಬಿ ಎಲ್ ಸಂತೋಷ್ ಬಿ ಎಲ್ ಸಂತೋಷ್ ಅನ್ನೋದನ್ನು ಅವರದ್ದೇ ಪಕ್ಷದ ಪ್ರತಿಯೊಬ್ಬರೂ ಕೂಡ ಹೇಳ್ತಿದ್ದಾರೆ ಯಾಕೆ ಬಿ ಎಲ್ ಸಂತೋಷ್ ಅವರ ವಿಚಾರವನ್ನು ಇಲ್ಲಿ ಹೇಳ್ತಿದ್ದೀನಿ ಅಂದರೆ ಸ್ಟೋರಿ ಆರಂಭಕ್ಕೂ ಮುನ್ನ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ಜೀವ ಮಾನದಲ್ಲಿ ಎಂದೂ ಕೂಡ ಚುನಾವಣೆಯನ್ನು ಹೆದರಿಸಿ ಗೆಲ್ಲದೆ ಇರುವಂತಹ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ಈಗ ಮಾತಾಡ್ತಿದ್ದಾರೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ನೋಡಿ ಕಾಂಗ್ರೆಸ್ಗೂ ಕೂಡ ಒಬ್ಬ ಬಿ ಎಲ್ ಸಂತೋಷ್ ಅನ್ನೋದು ಯಾರಾದರೂ ಇದ್ದರೆ ಅದು ಇದೆ ಬಿ ಕೆ ಹರಿಪ್ರಸಾದ್ ಅವರು ಒಂದೇ ಒಂದು ಗ್ರಾಮ ಪಂಚಾಯಿತಿಯನ್ನು ಗೆಲ್ಲೋದಕ್ಕೆ ಅವ್ರ ಕೈಲಿ ಆಗೋದೇ ಇಲ್ಲ ಆದಾಗ್ಯೂ ಇ ಬಿ ಸಿ ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್ಗಳ ನಾಯಕತ್ವವನ್ನು ನಾನು ವಹಿಸ್ಕೊಳ್ತೀನಿ ಅನ್ನುವಂತಹ ಮಾತಾಡ್ತಿದ್ದಾರೆ ಅವರದ್ದೇ ಸಹೋದರನ ಮಗನನ್ನ ವಿಧಾನಸಭೆಗೆ ಆಯ್ಕೆ ಮಾಡಿಕೊಳ್ಳಿಕ್ಕೆ ಆಗದೇ ಇರುವಂತಹ ನಾಯಕ ವೈಟ್ ಕಾಲರ್ ರಾಜಕಾರಣಿ ಈ ತರ ಮಾತಾಡ್ತಿದ್ದಾರೆ ಹೇಳ್ತಾರೆ ಇನ್ನೂ ತಳ ಸಮುದಾಯದ ಎಷ್ಟೋ ಜನ ಬಂದು ನನ್ನ ಕೇಳ್ತಾರೆ ಸಹಾಯನ ನಾನೇನು ಮಾಡಲಿ ನಾನು ಹೋರಾಡ್ತೀನಿ ನನಗೆ ಮಿನಿಸ್ಟ್ರು ಮಾಡಲಿ ಮಾಡದೇ ಇರಲಿ ಅವ್ರಿಗೇನಾದರೂ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾರೆ ಓಕೆ ಸಿದ್ದರಾಮಯ್ಯ ಅವರು ಕುರುವ ಸಮುದಾಯದ ನಾಯಕ ಹಿಂದುಳಿದ ಸಮುದಾಯಕ್ಕೆ ಸೇರಿದವರು ಅವ್ರಿಗಿಂತ ಹಿಂದುಳಿದ ಸಮುದಾಯ ಈಡಿಗ ಸಮುದಾಯ ಆ ಈಡಿಗ ಸಮುದಾಯಕ್ಕೆ ಸೇರಿದವರು ಬಿ ಕೆ ಹರಿಪ್ರಸಾದ್ ಅವರು ಸರಿ ಒಪ್ಕೊಳ್ಳೋಣ ಸಾರಕೊಪ್ಪ ಬಂಗಾರಪ್ಪ ಅವರ ನಂತರ ಆರ್ ಎಲ್ ಜಾಲಪ್ಪ ಅವರ ನಂತರ ಅವರದ್ದೇ ನೆರಳಲ್ಲಿ ನಿಂತು ಅವರ ಸಹಾಯವನ್ನು ಪಡ್ಕೊಂಡು ಆ ಸಮುದಾಯದ ನಾಯಕರಾಗಿ ಬೆಳೆಯುವಂತಹ ಎಲ್ಲ ಅವಕಾಶಗಳನ್ನು ತಳ್ಳಿ ಇವತ್ತು ಅಂತಹ ನಾಯಕತ್ವವನ್ನು ವಹಿಸ್ಕೊಳ್ಳದೆ ಸಿದ್ದರಾಮಯ್ಯ ಅವರ ವಿಚಾರ ಮಾತಾಡೋದಿದೆಯಲ್ಲ ಇವತ್ತು ಅದೆಷ್ಟೋ ಒಂದು ಕಾಲಕ್ಕೆ ಕುರುಬ ಸಮುದಾಯದ ಮನೆಗಳಲ್ಲಿ ಲಂಬಾಣಿ ಸಮುದಾಯದ ಮನೆಗಳಲ್ಲಿ ಸಾಕಷ್ಟು ಹಿಂದುಳಿದ ಸಮುದಾಯದ ಮನೆಗಳಲ್ಲಿ ಬಂಗಾರಪ್ಪ ಅವರ ಫೋಟೋ ಇರ್ತಿತ್ತು ಇವತ್ತು ಸಿದ್ದರಾಮಯ್ಯ ಅವರ ಫೋಟೋ ಇನ್ಕ್ಲೂಡಿಂಗ್ ಇಡಿಗ ಸಮುದಾಯದ ಮನೆಗಳಲ್ಲೂ ಕೂಡ ಇದೆ ಹಾಗೆ ಬೆಳೆಯುವಂತಹ ಛಾತಿಯನ್ನು ತೋರಿಸೋದ್ರ ಬದಲಾಗಿ ಸಿದ್ದರಾಮಯ್ಯ ಅವರ ಕಾಲೆಳೆಯೋದಿದೆಯಲ್ಲ ಅದು ಬಿ ಕೆ ಹರಿಪ್ರಸಾದ್ ಅವರು ಹೇಗೆ ಬಿ ಎಸ್ ವೈ ವಿರುದ್ಧ ಬಿ ಎಲ್ ಸಂತೋಷ್ ಅವರು ಪುಕ್ಕ ಕಿತ್ಕೋತಿದ್ದಾರೆೋ ಅದೇ ರೀತಿ ಬಿ ಕೆ ಹರಿಪ್ರಸಾದ್ ಅವರು ಮಾಡ್ತಿದ್ದಾರೆ ಇದರಿಂದ ನಾಲ್ಕಾಣೆಯ ವರ್ಚಸ್ಸು ಕೂಡ ಬಿ ಕೆ ಹರಿಪ್ರಸಾದ್ ಅವರಿಗೆ ಹೆಚ್ಚಾಗೋದೇ ಇಲ್ಲ ಒಂದು ಒಂದು ಚರ್ಚೆ ನಡೀತಿದೆ ಅವರ ಟೀಮಲ್ಲಿ ಜಿ ಟ್ವೆಂಟಿ ತ್ರೀ ರೀತಿಯಲ್ಲಿ ಎಸ್ ಟ್ವೆಂಟಿ ತ್ರೀ ಮಾಡ್ತೀನಿ ನಾನು ಸಿದ್ದರಾಮಯ್ಯ ಅವರನ್ನು ವಿರೋಧಿಸುವಂತಹ ಇಪ್ಪತ್ತ ಮೂರು ನಾಯಕರ ದಂಡನ್ನು ಕಟ್ತೀನಿ ಸರ್ಕಾರಕ್ಕೆ ಪದೇ ಪದೇ ಎಚ್ಚರಿಸ್ತೀನಿ ಅನ್ನುವಂತಹ ಮಾತನ್ನು ಹೇಳ್ತಾರೆ ಮತ್ತೊಂದು ಕಡೆ ಅತ್ತ ಸಂಸಾರಿಯೂ ಅಲ್ಲದ ಇತ್ತ ಸ್ವಾಮೀಜಿಯೂ ಅಲ್ಲದ ಪ್ರಾಣವಾನಂದ ಅನ್ನುವಂತಹ ಓರ್ವ ಸ್ವಾಮೀಜಿ ಕನ್ನಡವೂ ಸರಿಯಾಗಿ ಮಾತಾಡೋದಕ್ಕೆ ಬಾರದಂತಹ ಸ್ವಾಮೀಜಿ ಕೇರಳದಿಂದ ಬಂದಂತಹ ಸ್ವಾಮೀಜಿ ಇ ಬಿ ಸಿ ಸಮಾವೇಶ ಮಾಡ್ತೀವಿ ನಾವು ಯಾರಪ್ಪ ನೀನು ನಿನಗೂ ಕರ್ನಾಟಕಕ್ಕೂ ಏನಪ್ಪ ಸಂಬಂಧ ಅಂತ ಈಡಿಗ ಸಮುದಾಯದ ಬಹುಪಾಲು ನಾಯಕರು ಕೇಳ್ತಿದ್ದಾರೆ ಇವ್ರಿಗೂ ಮುಂಚೆ ರೇಣುಕಾನಂದ ಸ್ವಾಮೀಜಿಯನ್ನುವರು ಒಬ್ಬರಿದ್ರು ಅವ್ರು ಏನಾದ್ರು ಅವರನ್ನು ಪಕ್ಕಕ್ಕೆ ತಳ್ಳಿ ಕೇರಳದಿಂದ ಬಂದಂತಹ ಮಲಯಾಳಿ ಸ್ವಾಮೀಜಿಗೆ ಇಷ್ಟು ದೊಡ್ಡ ಹೊಣೆಯನ್ನು ಜವಾಬ್ದಾರಿಯನ್ನು ಕೊಟ್ಟಂತಹ ಆ ಸಮುದಾಯದ ಹಿರಿಯರು ಯಾರು ಇಷ್ಟೆಲ್ಲ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ ಈ ಸ್ವಾಮೀಜಿ ಮಾತನ್ನ ಕೇಳಿಕೊಂಡು ಅರ್ಧ ಸ್ವಾಮೀಜಿ ಅರ್ಧ ಸಂಸಾರಿಯಾಗಿರುವಂತಹ ಈ ಆಧ್ಯಾತ್ಮಿಕ ನಾಯಕರೊಬ್ಬರ ಮಾತನ್ನ ಕೇಳ್ಕೊಂಡು ಬಿ ಕೆ ಹರಿಪ್ರಸಾದ್ ಅವರು ತಮಗೆ ಇದ್ದಿರಬಹುದಾದಂತಹ ಒಂದು ಸಣ್ಣ ಪುಟ್ಟ ವರ್ಚಸ್ಸನ್ನು ಕೂಡ ಕಳ್ಕೊತಿದ್ದಾರೆ ತೀರ ತಳ ಸಮುದಾಯದ ನಾಯಕರನ್ನ ಕರೆದು ಗುರ್ತಿಸಿ ಅವರನ್ನು ಮಿನಿಸ್ಟ್ರು ಮಾಡಿದ್ದು ಉಪ್ಪಾರ ಸಮಾಜವನ್ನು ಮಿನಿಸ್ಟ್ರು ಮಾಡಿದ್ದು ಪುಟ್ಟರಂಗ್ ಶೆಟ್ಟ್ರನ್ನು ಯಾರು ಅವರೇ ಹೇಳ್ತಾರೆ ಉಮಾಶ್ರೀ ಅವರನ್ನು ಸೇರಿದಂತೆ ಹಲವರನ್ನು ಜಯಮಾಲಾ ಅವರನ್ನು ಕೂಡ ಮಿನಿಸ್ಟ್ರು ಮಾಡಿದ್ದು ಸಮ್ಮಿಶ್ರ ಸರ್ಕಾರದಲ್ಲಿ ಇದೇ ಸಿದ್ದರಾಮಯ್ಯ ಅವರು ಅನ್ನೋದನ್ನು ಸಾಕಷ್ಟು ನಾಯಕರು ಒಪ್ಕೋತಾರೆ ಆದರೂ ಬಿ ಕೆ ಹರಿಪ್ರಸಾದ್ ಅವರು ಯಾವ ಆಧಾರಗಳನ್ನು ಇಟ್ಕೊಂಡು ಸಾಕ್ಷಿಗಳನ್ನು ಇಟ್ಕೊಂಡು ಸಂಗತಿಗಳನ್ನು ಇಟ್ಕೊಂಡು ದತ್ತಾಂಶಗಳನ್ನು ಇಟ್ಕೊಂಡು ಈ ರೀತಿ ಆರೋಪಿಸ್ತಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಮೊದಲಿಗೆ ಮಾಡಬೇಕಾಗಿರುವಂತಹ ಕೆಲಸ ಇಷ್ಟೇ ತಮ್ಮ ಸಹೋದರನ ಮಗನನ್ನಾದರೂ ನೇರವಾಗಿ ಚುನಾವಣೆಯಲ್ಲಿ ಗೆಲ್ಲಿಸಿಕೊಂಡು ಬರುವಂತಹ ಕೆಲಸವನ್ನು ಮಾಡಬೇಕು ಸಾರಕೊಪ್ಪ ಬಂಗಾರಪ್ಪ ಅವರ ಸಮುದಾಯಕ್ಕೆ ಒಂದು ವರ್ಚಸ್ಸಿದೆ ಆ ವರ್ಚಸ್ಸನ್ನು ಹಾಳು ಮಾಡುವಂತಹ ಎಲ್ಲ ಕೆಲಸಗಳನ್ನು ನಾಜೂಕಾಗಿ ಮಾಧ್ಯಮಗಳ ಮುಂದೆ ಕೂತು ಬಿ ಕೆ ಹರಿಪ್ರಸಾದ್ ಅವರು ಮಾಡ್ತಿದ್ದಾರೆ ಇಂಥದ್ದು ಹಿಂದುಳಿದ ಸಮುದಾಯಕ್ಕೆ ಸೇರಿರುವಂತಹ ಮತ್ತೊಬ್ಬ ವರ್ಚಸ್ವಿ ನಾಯಕನನ್ನ ಕಾಲೆಳೆಯುವಂತಹ ಕೆಲಸ ಎಷ್ಟು ಸರಿ ಬಿ ಕೆ ಹರಿಪ್ರಸಾದ್ ಅವರಿಂದಾಗಿ ಏನು ಸಾಧ್ಯವಾಗತ್ತೆ ಕಾಂಗ್ರೆಸ್ ಪಕ್ಷದ ಬಿ ಎಲ್ ಸಂತೋಷ್ ಅವರಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರು ಒಂದು ಲೋಕಸಭಾ ಚುನಾವಣೆಯನ್ನಾದರೂ ಗೆಲ್ಲಿಸೋಕೆ ಸಾಧ್ಯನ ಒಂದು ಕ್ಷೇತ್ರ ಗೆಲ್ಲೋಕೆ ಸಾಧ್ಯನಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಒತ್ತಿ